ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸ್ಪರ್ಧಿಗಳು ಕರ್ನಾಟಕದ ಯಾವ ಯಾವ ಭಾಗಗಳಿಂದ ಬಂದಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರೆಸೋಣ. ನಮ್ಮ ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ನಾನು ವಿಜಯನಗರದಿಂದ ಬಂದಿದ್ದೀನಿ. ನಾನು ಸದ್ಯ BMTCನಲ್ಲಿ ಜೂನಿಯರ್ ಅಸಿಸ್ಟೆಂಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತುಂಬ ಸಂತೋಷ ಕಿರಣ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಂದ್ರ ಕುಮಾರ್ ಅಂತ. ನಾನು GKVK ಬಡಾವಣೆ ಬೆಂಗಳೂರಿನಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್ ಹಾಗೂ ಸೈಕ್ಲಿಂಗ್ ಮಾಡುವುದು. ಸುರೇಂದ್ರ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ನಾನು ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆಯಿಂದ ಬಂದಿದ್ದೇನೆ. ನಾನು ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದೆ. ನನ್ನ ಹವ್ಯಾಸಗಳು ಬ್ಯಾಸ್ಕೆಟ್ಬಾಲ್ ಆಡೋದು. ನವೀನ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಅಡಕ ಮುದ್ರಿಕೆ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಧಾರವಾಡದ ಸಕ್ರಿ ಬಾಳಾಚಾರ್ಯ ಶಾಂತಕವಿ ಟ್ರಸ್ಟ್ನವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ ಈಗ ನೋಡೋಣ. ಕ್ವಿಜ್ ಕರ್ನಾಟಕ ಕನ್ನಡ ಬಳಗ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪ್ರಕಟಿಸಿರುವ ಪುಸ್ತಕ. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಭಾರತದಲ್ಲಿ ಕೆಸರನ್ನು ಉಗುಳುವ ಪರ್ವತ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ನಾರ್ಕೊಂಡಂ ದ್ವೀಪ, ಕವರಟ್ಟಿ ದ್ವೀಪ, ಬ್ಯಾರನ್ ಐಲ್ಯಾಂಡ್, ಭಾರತಂ ದ್ವೀಪ. ಮೊದಲಿಗೆ ಸುರೇಂದ್ರ ಕುಮಾರ್, ಆನಂತರ ನವೀನ್ ಕುಮಾರ್. ಸರ್, ಭಾರತಂ ದ್ವೀಪ. ಭಾರತಂ ದ್ವೀಪ ಆಯ್ಕೆ 4. ನವೀನ್ ಕುಮಾರ್. ಸರ್, ಆಪ್ಷನ್ 1 ನಾರ್ಕೊಂಡಂ ದ್ವೀಪ. ನಾರ್ಕೊಂಡಂ ದ್ವೀಪ ಉತ್ತರವನ್ನು ನೋಡು. ಸರಿಯಾದ ಉತ್ತರ ಭಾರತಂ ದ್ವೀಪ ಆಗಿತ್ತು. ಸುರೇಂದ್ರ ಕುಮಾರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕ್ವಿಜ್ ಕರ್ನಾಟಕ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹಗಳು ಏನಿವೆ, ಅದರಲ್ಲಿ ಒಂದು ಪುಟ್ಟ ದ್ವೀಪ ಈ ಭಾರತಂ ದ್ವೀಪ ಅನ್ನೋದು. ಇದಕ್ಕೆ ಇನ್ನೂ ಒಂದು ಹೆಸರು ರಾಂಚಿವಾಲಾ ದ್ವೀಪ ಅಂತ ಕರೀತಾರಂತೆ. ಯಾಕೆ ಅಂದರೆ ಈ ರಾಂಚಿ ನಗರ ಏನು ಬರುತ್ತೆ ಬಿಹಾರದಲ್ಲಿ, ಬ್ರಿಟಿಷರು ಅಲ್ಲಿದ್ದಂಥ ಒಂದಷ್ಟು ಜನಕ್ಕೆ ಶಿಕ್ಷೆ ಕೊಟ್ಟು ಇಲ್ಲಿ ಕಳಿಸಿದ್ರಂತೆ, ಈ ದ್ವೀಪದಲ್ಲಿ ಇದ್ದುಬಿಡಿ ನೀವು ಅಂತ. ಹಾಗಾಗಿ ಬರೀ ರಾಂಚಿ ಜನರೇ ತುಂಬಿರೋ ಸ್ಥಳವನ್ನು ರಾಂಚಿ ದ್ವೀಪ ಅಂತಲೂ ಕರೀತಾ ಇದ್ದಾರೆ. ಇದು ಇಲ್ಲಿ ಈ ದ್ವೀಪದಲ್ಲಿ ಅಲ್ಲಲ್ಲಲ್ಲಿ ಕೆಸರನ್ನು ಉಗುಳುವಂಥ ಗುಡ್ಡಗಳು, ಪರ್ವತಗಳು ಉಂಟಂತೆ. ಇದರಲ್ಲಿ ಆ ಕೆಸರು 2 ಡಿಗ್ರಿಯಿಂದ ಹಿಡಿದು 100 ಡಿಗ್ರಿ ಉಷ್ಣತೆ ಇರುವಂಥ ಕೆಸರಂತೆ ಅದು. ಹಾಗಾಗಿ ಒಂದು ಅರ್ಥದಲ್ಲಿ ಏನಾಗಿದೆ ಅಂತ ಹೇಳುತ್ತಂದರೆ, ಪ್ರವಾಸಿಗಳಿಗೆ ಬಹಳ ಇಷ್ಟ ಆಗೋಗಿದೆ ಈ ದ್ವೀಪ. ಆ ಬಿಸಿ ಕೆಸರಲ್ಲಿ ಹೋಗಿ ಕೂತ್ಕೊಂಡ್ರೆ ಅಥವಾ ಸ್ನಾನ ಮಾಡಿದ್ರೆ ಅಲ್ಲಿ ಸ್ವಲ್ಪ ಹೊತ್ತಿದ್ದರೆ ಚರ್ಮ ಕಾಯಿಲೆಗಳು ಗುಣ ಆಗುತ್ತೆ ಅಂತ. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಗೆ ಹೋಗ್ತಾರೆ. ಈ ಕೆಸರಲ್ಲಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜಿನ್ ಮತ್ತು ಉಪ್ಪಿನಂಶ ಇದೆಯಂತೆ. ಆ ಉಪ್ಪಿನಂಶ ಇರೋದರಿಂದ ಪ್ರವಾಸಿಗಳಿಗೆ ಬಹಳ ಪ್ರೀತಿಯನ್ನು, ಖುಷಿಯನ್ನು ಕೊಡುತ್ತಂತೆ ಈ ಒಂದು ಸ್ಥಳ. ಮುಂದಿನ ಪುಸ್ತಕ ಗಡಿ ದಾಟದವರು. ಕಾದಂಬರಿ ಚಿ ಸರದೇಶ್ ಪಾಂಡೆ ಬರೆದಿರುವಂಥದ್ದು. ಪ್ರಶ್ನೆ, ರಾಯಲ್ ವಾಜವಾನ ಎಂಬ ಹೆಸರಿನ ಮದುವೆಯ ಊಟದಲ್ಲಿ 36 ಬಗೆಯ ತಿನಿಸುಗಳನ್ನು ಬಡಿಸುವ ಪದ್ಧತಿಯನ್ನು ಯಾವ ರಾಜ್ಯದಲ್ಲಿ ಕಾಣಬಹುದು? ನವೀನ್ ಕುಮಾರ್. ಸರ್, ರಾಜಸ್ಥಾನ. ರಾಜಸ್ಥಾನ. ಸುರೇಂದ್ರ ಕುಮಾರ್ ಹಾಗೂ ಕಿರಣ್ ಆಯ್ಕೆಗಳು ಕೊಡಲ. ಆಯ್ಕೆಗಳು ಗುಜರಾತ್, ಕಾಶ್ಮೀರ, ರಾಜಸ್ಥಾನ್, ಪಶ್ಚಿಮ ಬಂಗಾಳ. ಹೇಳಿ ಕಿರಣ್. ರಾಜಸ್ಥಾನ. 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 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕಾಶ್ಮೀರ ಆಗಿತ್ತು. ಕಾಶ್ಮೀರದಲ್ಲಿ
ಈ 36 ತಿನಿಸುಗಳು ಅಂತ ಏನು ಹೇಳಿದ್ರೆ ಅದರಲ್ಲಿ ಪ್ರಧಾನವಾಗಿ ಹೆಚ್ಚು ಕಡಿಮೆ 30 ತಿನಿಸುಗಳು ಮಾಂಸಾಹಾರಿ ತಿನಿಸುಗಳು ಇನ್ನು ಉಳಿದ 6 ಮಾತ್ರ ಸಸ್ಯಾಹಾರಿ ಸಿಹಿ ತಿನಿಸುಗಳು ಅಂದರೆ 30 ತಿನಿಸುಗಳು ಬರೀ ಖಾರದ ತಿನಿಸುಗಳೇ ಅದರಲ್ಲಿ ಮೇಕೆ ಮಾಂಸ ದನದ ಮಾಂಸ ಕೋಳಿ ಮಾಂಸವನ್ನು ಮಾಡಿ ಈ ತಿಂಡಿಗಳನ್ನು ತಯಾರಿಸ್ತಾರಂತೆ ಒಂದು ದೊಡ್ಡ ಮೇಜು ಪ್ರತಿ ಮೇಜಿಗೆ 4 ಜನ ಕೂತ್ಕೊಳ್ಳೋದು ಆ ತಟ್ಟೆಗೆನ ತಂದು ಮೇಜಿನ ಮಧ್ಯದಲ್ಲಿ ಇಟ್ಬಿಡ್ತಾರೆ 4 ಜನ ತಮ್ಮ ಕೈಗಳನ್ನು ಹಾಕ್ಕೊಂಡು ತಮಗೆಷ್ಟು ಬೇಕೋ ಅಷ್ಟೇ ಬಡಿಸ್ಕೋಬಹುದು ಅಂದರೆ ಬಡಿಸೋಕೆ ಯಾರೂ ಬರೋಲ್ಲ ಎಂಜಲ್ ಕೈ ಎಲ್ಲಪ್ಪ ಅಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನಮ್ಮವ್ರು ತಾನೇ ಎಲ್ಲರೂ ಹಾಗಾಗಿ ತಟ್ಟೆಯಿಂದ ನೇರವಾಗಿ ಎಷ್ಟು ಬೇಕೋ ಅಷ್ಟು ಊಟವನ್ನು ಬಡಿಸ್ಕೊಂಡು ತಿಂತಾರಂತೆ ಆದರೆ 36 ತಿನಿಸುಗಳಲ್ಲಿ 30 ತಿನಿಸುಗಳು ಬರೀ ಮಾಂಸಾಹಾರ ಅಂದರೆ ಈ 30 ತಿನಿಸುಗಳನ್ನು ಜೀರ್ಣಿಸ್ಕೋಬೇಕಾದ್ರೆ ಆ ವ್ಯಕ್ತಿ ಹೇಗಿರಬೇಕು ಯೋಚನೆ ಮಾಡಿ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಟಿ ಕೆ ರಾಮರಾವ್ ಬರೆದ ರಾಣಿ ಜೇನು ಎನ್ನುವ ಕಾದಂಬರಿ ನಮ್ಮ ಪ್ರಶ್ನೆ ಅತ್ಯಂತ ಗರಿಷ್ಠ ಮತ್ತು ಅತ್ಯಂತ ಕನಿಷ್ಠ ರಸ್ತೆ ಜಾಲವಿರುವ ಜೋಡಿ ಸ್ಥಳಗಳನ್ನು ಗುರುತಿಸಿ ಆಯ್ಕೆಗಳನ್ನು ನೋಡೋಣ ಮಧ್ಯಪ್ರದೇಶ ಮತ್ತು ಅಂಡಮಾನ್ ಮಹಾರಾಷ್ಟ್ರ ಮತ್ತು ದಮನ್ ಮಹಾರಾಷ್ಟ್ರ ಮತ್ತು ಲಕ್ಷದ್ವೀಪ ಉತ್ತರ ಪ್ರದೇಶ ಲಕ್ಷದ್ವೀಪ ಮೊದಲಿಗೆ ಸುರೇಂದ್ರ ಕುಮಾರ್ ಆ ನಂತರ ನವೀನ್ ಕುಮಾರ್ ಸರ್ ಮಹಾರಾಷ್ಟ್ರ ಲಕ್ಷದ್ವೀಪ ಆಯ್ಕೆ ಮೂರು ತಮ್ಮ ಉತ್ತರ ನವೀನ್ ಉತ್ತರ ಪ್ರದೇಶ ಲಕ್ಷದ್ವೀಪ ಸರ್ ಉತ್ತರ ಪ್ರದೇಶ ಲಕ್ಷದ್ವೀಪ ಲಕ್ಷದ್ವೀಪ ಉತ್ತರವನ್ನ ನೋಡೋಣ ಮಹಾರಾಷ್ಟ್ರ ಲಕ್ಷದ್ವೀಪ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಈ ಉತ್ತರವನ್ನು ಸುರೇಂದ್ರ ಕುಮಾರ್ ಕೊಟ್ಟದ್ದಲ್ವಾ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ ಬಹುಶಃ ನವೀನ್ ಕುಮಾರ್ ಅವರ ಉತ್ತರ ಸರಿಯಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಕತ್ತರಿಸಿ ಎರಡು ತುಂಡು ಮಾಡಿಬಿಟ್ಟಿದ್ದೇವಲ್ವಾ ಹಾಗಾಗಿ ಕಡಿಮೆ ಆಯಿತು ಮಹಾರಾಷ್ಟ್ರದಲ್ಲಿ ಅತ್ಯಂತ 62,15,797 ಕಿಲೋಮೀಟರ್ 62,00,000 ಚಿಲ್ಲರೆ ಕಿಲೋಮೀಟರ್ ಉದ್ದದ ರಸ್ತೆಗಳಿದೆಯಂತೆ ಮಹಾರಾಷ್ಟ್ರದಲ್ಲಿ ಆದರೆ ಅತ್ಯಂತ ಕಡಿಮೆ ಇರೋದು ಲಕ್ಷದ್ವೀಪ ಇಡೀ ದ್ವೀಪದಲ್ಲಿ 224 ಕಿಲೋಮೀಟರ್ ಉದ್ದ ರಸ್ತೆ ಅತ್ಯಂತ ಕಡಿಮೆ ಇರುವಂಥ ಸ್ಥಳ ಮುಂದಿನ ಪುಸ್ತಕ ಮನಸುಕರಾಯನ ಮನಸ್ಸು ಶ್ರೀನಿವಾಸ ವೈದ್ಯ ಬರೆದಂತಹ ಪುಸ್ತಕ ಇದು ನಮ್ಮ ಪ್ರಶ್ನೆ ದುಂಡಪ್ಪಜ್ಜ ಕಲಬುರಗಿಯವರು ಕರ್ನಾಟಕದಲ್ಲಿ ಜನಪ್ರಿಯಗೊಳಿಸಿದ ಸಿಹಿ ತಿನಿಸು ಯಾವುದು ಆಯ್ಕೆಗಳನ್ನು ನೋಡೋಣ ಕರದಂಟು ಧಾರವಾಡ ಪೇಡ ಶಂಕರಪೌರಿ ಮಂಡಿಗೆ ಮೊದಲಿಗೆ ಸುರೇಂದ್ರ ಕುಮಾರ್ ಆ ನಂತರ ಎರಡನೇದಾಗಿ ಕಿರಣ್ ಕರದಂಟು ಸರ್ ಕರದಂಟು ಆಯ್ಕೆ ಒಂದು ಕಿರಣ್ ಧಾರವಾಡ ಪೇಡ ಸರ್ ಉತ್ತರವನ್ನು ನೋಡೋಣ ಕರದಂಟು ಸರಿಯಾದ ಉತ್ತರ ಮನಸುಕುರಾಯನ ಮನಸ್ಸು ಎನ್ನುವ ಈ ಒಂದು ಪುಸ್ತಕವನ್ನು ಸುರೇಂದ್ರ ಕುಮಾರ್ ಅಲ್ವಾ ಕೊಟ್ಟಿದ್ದೇನೆ ಅವರಿಗೆ ಪುಸ್ತಕವನ್ನು ಇವರು ದುಂಡಪ್ಪಜ್ಜ ಕಲಬುರಗಿಯವರು ಕಲಬುರಗಿ ಅವರು ಹುಟ್ಟಿದ ಸ್ಥಳ ಆದರೂ ಸಹ ಅವರು ಬೆಳಗಾವಿಗೆ ಬಂದು ಗೋಕಾಕ್ ಅಂತ ಪ್ರದೇಶ ಇದೆಯಲ್ಲ ಗೋಕಾಕ್ ಜಲಪಾತ ಇದೆಯಲ್ಲ ಅಲ್ಲಿ ಸಿಹಿ ತಿಂಡಿಗಳನ್ನು ಮಾಡಿ ಮಾರಾಟವನ್ನು ಮಾಡ್ತಾ ಇದ್ರಂತೆ ಆದರೆ ಏನೋ ಒಂದು ಸಲ ಅವರಿಗೆ ಅನ್ನಿಸ್ತು ಈಗಿರೋ ಸಿಹಿ ತಿಂಡಿಗಳನ್ನೇ ತಿಂದು ತಿಂದು ಜನರಿಗೆ ಬೇಸರವಾಗಿರುತ್ತೆ ಹೊಸ ತಿಂಡಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಬೆಲ್ಲವನ್ನು ಪಾಕ ಹಿಡಿದು ಅದರಲ್ಲಿ ಹಲವು ಬೀಜಗಳನ್ನು ಕಡಲೆಕಾಯಿ ಬೀಜ ಅಂತ ಹಿಡಿದು ಗೋಡಂಬಿ ಬಾದಾಮಿ ಏನೇನು ಸಿಗುತ್ತೋ ಎಲ್ಲವನ್ನೂ ಹಾಕಿ ಅವರೊಂದು ತಿಂಡಿಯನ್ನು ತಯಾರು ಮಾಡಿದ್ರಂತೆ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಾಗ್ತಾ ಇತ್ತು ಅಂದರೆ ಆ ಬೀಜಗಳೆಲ್ಲ ಬೇರೆ ಬೇರೆ ಆಗಿಬಿಡ್ತಾ ಇತ್ತು ಒಟ್ಟಿಗೆ ಇರ್ತಿರಲಿಲ್ಲ ಅದಕ್ಕೆ ಗೋಂದನ್ನು ಸೇರಿಸಿದ್ರಂತೆ ತಿನ್ನೋಕೆ ಬರುವಂಥ ಒಂದು ಅಂಟು ಗೋಂದು ಇದೆ ತುಂಬ ಜನಕ್ಕೆ ಗೊತ್ತಿಲ್ಲ ಆ ಗೋಂದನ್ನು ಹಾಕಿ ಬೆಲ್ಲವನ್ನು ಹಾಕಿ ಮಾಡಿದಾಗ ಅದು ಒಟ್ಟಿಗೆ ಒಂದೇ ಕಡೆ ಇತ್ತು ಅದನ್ನು ಉಂಡಿಯೂ ಕಟ್ಟಬಹುದಾಗಿತ್ತು ಅಗಲವಾಗಿ ಅದನ್ನು ಬಿಲ್ಲೆಗಳ ಆಕಾರದಲ್ಲೂ ಕತ್ತರಿಸಬಹುದಾಗಿತ್ತು ಇದು ಕರದಂಟು ಅನ್ನೋ ಹೆಸರಲ್ಲಿ ಬಹಳ ಪ್ರಸಿದ್ಧವಾಯಿತು ಇವತ್ತು ಕರದಂಟು ಅಂದರೆ ಗೋಕಾಕ್ ಮತ್ತು ಅದರ ಪಕ್ಕದಲ್ಲೇ ಇರತಕ್ಕಂಥ ಅಮೀನ್ಗಢ ಈ ಎರಡೂ ಸ್ಥಳಗಳು
ತುಂಬ ಪ್ರಸಿದ್ಧವಾದದ್ದು. ಉತ್ತರ ಕರ್ನಾಟಕದಲ್ಲಿ ಕರದಂಟು ಅಂತ ಯಾವ ಹೆಸರನ್ನು ಪಡೆದಿದೆ ಅದೇ ತಿನಿಸು ದಕ್ಷಿಣ ಕರ್ನಾಟಕದಲ್ಲಿ ಅಂಟಿನುಂಡೆ ಅಂತ ಕರಿತೇವೆ ನಾವು. ಇಲ್ಲಿ ಇದೇ ವಸ್ತುಗಳನ್ನೇ ಬಳಸಿ ಉಂಡೆಗಳನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಬಾಣಂತಿಯರಿಗೆ ಕೊಡೋದು ಉಂಟು, ಹಾಲು ಚೆನ್ನಾಗಿ ಉತ್ಪಾದನೆಯಾಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಕೊಡ್ತಾರೆ. ಕೊಡಬಹುದು, ತಪ್ಪೇನಿಲ್ಲ, ಆದರೆ ಬಾಣಂತಿಯರು ಮಾತ್ರ ತಿನ್ನಬೇಕು ಅಂತೇನಿಲ್ಲ, ಯಾರು ಬೇಕಾದರೂ ತಿನ್ನಬಹುದು. ಆದರೆ ಮನೆಗಳಲ್ಲಿ ಬಾಣಂತಿಗಿಂತ ಹೆಚ್ಚಾಗಿ ಬಾಣಂತಿಯ ಗಂಡ ಯಾರಿರ್ತಾನೆ ಪುಣ್ಯಾತ್ಮ ಅವನೇ ತಿನ್ನೋದು ಹೆಚ್ಚು. ಇದನ್ನು ನಾವು ಮನೆಗಳಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಅಶ್ರುತ ಗಾನ, ಕೆಟಿ ಗಟ್ಟಿ ಬರೆದಂತಹ ಕಾದಂಬರಿ ಇದು. ನಮ್ಮ ಪ್ರಶ್ನೆ, ಬಿಟ್ಟ ಅಕ್ಷರಗಳನ್ನು ತುಂಬಿ. ಐದು ಖಾಲಿ ಮನೆಗಳಿವೆ, ಅಲ್ಲಿ ಐದು ಅಕ್ಷರಗಳನ್ನು ತಾವು ತುಂಬಬೇಕು, ಸರಿ ಉತ್ತರವನ್ನು ಕೊಡಬೇಕು. ಒಂದು ನಿಮಿಷದ ಅವಕಾಶ. ಬಜರುತ್ತಿದ್ದಾರೆ ಸುರೇಂದ್ರ ಕುಮಾರ್. ಜ್ಞಾನದ ಜ್ಞಾನ ಅಲ್ಲ ಸರ್, ಜ್ಞಾನಿಯ ಜ್ಞಾನಗಳ ಸಂಗಮ. ಜ್ಞಾನಿಯ ಜ್ಞಾನಗಳ ಸಂಗಮ. ಸಂಗಮ ಜ್ಞಾನಿಯ ಜ್ಞಾನಗಳ ಸಂಗಮ ಅಂದ್ರೆ ಏನರ್ಥ? ಸ್ವಲ್ಪ ಅರ್ಥನೇ ಇರಬೇಕಲ್ವಾ? ಜ್ಞಾನಿಯ ಜ್ಞಾನಗಳ ಅಂದ್ರೆ ಜ್ಞಾನಿಯ ಸಂಗಮ ಅಂದ್ರೆ ಅರ್ಥವಾಗುತ್ತೆ, ಜ್ಞಾನಗಳ ಸಂಗಮ ಅಂದ್ರೆ ಅರ್ಥವಾಗುತ್ತೆ. ಜ್ಞಾನಿಯ ಜ್ಞಾನಗಳ ಎಲ್ಲೋ ಹತ್ರಕ್ಕೆ ಬಂದು ದೂರ ಹೋಗ್ಬಿಟ್ರ, ಒಂಚೂರು ಯೋಚನೆ ಮಾಡಿ. ಕಿರಣ್ ಹಾಗೂ ನವೀನ್ ಕುಮಾರ್ ಸಹ ಸುರೇಂದ್ರ ಕುಮಾರ್ ಕೊಟ್ಟಂತ ಉತ್ತರವನ್ನ ಪರಿಷ್ಕಾರ ಮಾಡಿ ತಾವು ಸರಿಯಾದ ಉತ್ತರ ತಿಳಿಯೋಕೆ ತಿಳ್ಕೊಂಡು ನಮಗೆ ಕೊಡೋಕೆ ಪ್ರಯತ್ನಿಸಿ. ಬಹಳ ಪ್ರಖ್ಯಾತವಾದಂತ ನುಡಿಗಟ್ಟುಗಳಿರುತ್ತಲ್ಲ ಕನ್ನಡದಲ್ಲಿ, ಅದನ್ನು ಬಳಸಕ್ಕೆ ಪ್ರಯತ್ನ. ಜ್ಞಾನವೇ ಜ್ಞಾನಗಳ ಸಂಗಮ. ಜ್ಞಾನವೇ ಜ್ಞಾನಗಳ ಸಂಗಮ. ಜ್ಞಾನವೇ ಜ್ಞಾನಿಗಳ ಸಂಗಮ. ಕಿರಣ್, ಉತ್ತರವನ್ನ ನೋಡಬಹುದಾ? ಸರಿ, ಉತ್ತರವನ್ನ ನೋಡೋಣ. ಜ್ಞಾನ ವಿಜ್ಞಾನಗಳ ಸಂಗಮ. ಜ್ಞಾನ ಮತ್ತು ವಿಜ್ಞಾನ ಎರಡೂ ಒಟ್ಟಿಗೆ ಸೇರಿದ್ರೇ ಬದುಕು ಸಹನೀಯವಾಗೋದು. ಅಶ್ರುತ ಗಾನ ಕಾದಂಬರಿ ಪುಸ್ತಕ ನನ್ನಲ್ಲೇ ಉಳಿದಿದೆ. ಈಗ ರಾಕ್ಷಸ ತಂಗಡಿ ಗಿರೀಶ್ ಕಾರ್ನಾಡ್ ಬರೆದ ನಾಟಕದ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಬಂದಿವೆ, ಒಂದು ನಿಮಿಷದ ಕಾಲಾವಕಾಶ. ನವೀನ್ ಕುಮಾರ್ ಬಜರುತ್ತಿದ್ದಾರೆ ಅಂತಿಮ ಉತ್ತರ. 193 ಸರ್. 193 ಅಂತ ಹೇಳ್ತಾ ಇದ್ದಾರೆ ಸುರೇಂದ್ರ ಕುಮಾರ್. 193 ಅದೇ ಉತ್ತರವಾ? ಹೌದು ಕಿರಣ್. ಅದೇ ಉತ್ತರ. ಅದೇ ಉತ್ತರ. ಉತ್ತರವನ್ನ ನೋಡೋಣ. 43 30 108 102 12 ಎಲ್ಲವನ್ನು ಕೂಡಿದ್ರೆ 193 ಬಂದಿದೆ. ಈ ಉತ್ತರವನ್ನ ನವೀನ್ ಕುಮಾರ್ ಮೊದಲು ಕೊಟ್ಟಿದ್ದಾರೆ. ಅವರಿಗೆ ರಾಕ್ಷಸ ತಂಗಡಿ ಕಾರ್ನಾಡವರ ನಾಟಕದ ಪುಸ್ತಕವನ್ನು ಕೊಟ್ಟಿದ್ದೇನೆ. ಈಗ ಕಾವೇರಿ ಜಲ ವಿವಾದ ಎನ್ನುವ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಅರ್ಜುನಹಳ್ಳಿ ಪ್ರಸನ್ನಕುಮಾರ್ ಇದನ್ನು ಬರೆದಿದ್ದಾರೆ. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಈ ಕಟ್ಟಡವನ್ನು ಗುರುತಿಸಿ, ಚಿತ್ರವನ್ನು ನೋಡೋಣ. ಲಕ್ನೌ ಪ್ಯಾಲೇಸ್. ಹಾ, ಆಯ್ಕೆಗಳು ಬರೋದಕ್ಕೆ ಮೊದಲು ನವೀನ್ ಕುಮಾರ್ ಬಜರ್ ಒತ್ತಿದ್ದಾರೆ, ಉತ್ತರವನ್ನ ಕೇಳೋಣ. ಲಕ್ನೌ ಅರಮನೆ. ಲಕ್ನೌ ಅರಮನೆ. ಹಾ, ಸುರೇಂದ್ರ ಕುಮಾರ್ ಹಾಗೂ ಕಿರಣ್ ಆಯ್ಕೆಗಳು ಬೇಕಾ? ಆಯ್ಕೆಗಳನ್ನ ಕೊಡ್ತಾ ಇದ್ದೇನೆ. ಬಹಾವುದ್ದೀನ್ ಮಕ್ಬರ, ಬಿಬಿ ಕಾ ಮಕ್ಬರ, ಮೊಹಬ್ಬತ್ ಮಕ್ಬರ, ಅಲಾಯಿಕಾ ಮಕ್ಬರ. ಎರಡನೇದಾಗಿ ಕಿರಣ್, ಅದಾದ್ಮೇಲೆ ಸುರೇಂದ್ರ ಕುಮಾರ್. ಸರ್, ಆಯ್ಕೆ 3 ಮೊಹಬ್ಬತ್. ಆಯ್ಕೆ 3 ಮೊಹಬ್ಬತ್ ಮಕ್ಬರ. ಸುರೇಂದ್ರ ಕುಮಾರ್. ಸರ್, ಆಯ್ಕೆ 1 ಬಹಾವುದ್ದೀನ್ ಮಕ್ಬರ. ಉತ್ತರವನ್ನ ನೋಡೋಣ.
ಬಹಾವುದ್ದೀನ್ ಮಕ್ಬರಾ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆದರೆ ಮೂರನೆಯವರಾಗಿ ಉತ್ತರ ಕೊಟ್ಟರೆ ಏನು ಮಾಡೋದು? ಇದು ನೋಡಿದ ಕೂಡಲೇ ನಮಗೆ ಥಟ್ ಅಂತ ನೆನಪಿಗೆ ಬರೋದು ತಾಜ್ಮಹಲ್. ಹೌದು, ಆದರೆ ತಾಜ್ಮಹಲ್ ಅಲ್ಲ, ಅದೇ ವಿನ್ಯಾಸದಲ್ಲಿ ಕಟ್ಟಿರುವಂಥ ಒಂದು ಸಮಾಧಿ. ವಾಸ್ತವದಲ್ಲಿ ಹೇಳಬೇಕಾದ್ರೆ ಗುಜರಾತ್ನಲ್ಲಿ ಜುನಾಗಢ ಅಂತ ಒಂದು ಸ್ಥಳ ಇದೆ. ಅಲ್ಲಿ 1896 ಶೇಖ್ ಬಹಾವುದ್ದೀನ್ ಹುಸೇನ್ ಬಾರ್ ಅಂತಕ್ಕಂಥ ಒಬ್ಬ ಮಂತ್ರಿ ಇದ್ದ, ವಜೀರ ಇದ್ದ. ಅವನು ತನ್ನ ಹಣವನ್ನೇ ಖರ್ಚು ಮಾಡಿ ಈ ರೀತಿಯಾದ ಒಂದು ಸಮಾಧಿಯನ್ನು ಕಟ್ಟಿಕೊಂಡಿದ್ದಾನೆ. ಅವನ ಸತ್ತ ಮೇಲೆ ಅವನ ಶವವನ್ನು ಇಲ್ಲೇ ಸಂಸ್ಕಾರವನ್ನು ಮಾಡಿದ್ದಾರೆ. ಅವನು ಮಹಬತ್ ಮಕ್ಬರ ಹಾಗೂ ಜಾಮಾ ಮಸೀದಿ ಇದೇ ಆವರಣದಲ್ಲೇ ಉಂಟು. ಭಾರತೀಯ, ಇಸ್ಲಾಮಿಕ್ ಹಾಗೂ ಸಾರ್ಸನಿಕ್ ಮೂರು ರೀತಿಯ ಶೈಲಿಗಳನ್ನು ಬಳಸಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದಾರೆ. ತಾಜ್ಮಹಲನ್ನು ಹೋಲುವಂಥ ಕಟ್ಟಡ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸೀತಾರಣ್ಯ ಪ್ರವೇಶ ನಾಟಕ ಸಕ್ರಿ ಬಾಳಾಚಾರ್ಯ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಉ ಇ ಗಿಂ ಪಿ ಲ ಚಿ ತ ರು. ನವೀನ್ ಕುಮಾರ್, ಉಪ್ಪಿಗಿಂತ ರುಚಿ ಇಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ಹೌದಾ ಸುರೇಂದ್ರ ಕುಮಾರ್? ಹೌದು ಸರ್. ಕಿರಣ್, ಉತ್ತರವನ್ನು ನೋಡೋಣ. ಉಪ್ಪಿಗಿಂತ ರುಚಿ ಇಲ್ಲ, ಉತ್ತರ ಸರಿಯಾಗಿದೆ. ಸೀತಾರಣ್ಯ ಪ್ರವೇಶ ಈ ಒಂದು ಪುಸ್ತಕವನ್ನು ನವೀನ್ ಕುಮಾರ್ ಅವರಿಗೆ ಕೊಟ್ಟಿದ್ದೇನೆ. ಈಗ ಮೂರು ಪುಸ್ತಕವನ್ನು ಒಟ್ಟಿಗೆ ಕೊಡ್ತಾ ಇದ್ದೇವೆ. ಪದಬಂಧ ಬಂದಿದೆ, ತುಳುಹುಗಳನ್ನು ನೋಡೋಣ. ಬಾಯಲ್ಲಿ ಬಣ್ಣ ಬಿಡುವ ಫಲ, ಪಾಪ ಮಾಡಿದವರು ಇಲ್ಲಿಗೆ ಹೋಗುವರಂತೆ ತಾಳ್ಮೆ. ಒಂದು ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಗೊತ್ತಾಗ್ತಾ ಇಲ್ವಾ, ಹಣ್ಣನ್ನು ತಿಂದ ಮೇಲೆ ನಾಲಿಗೆಯೆಲ್ಲ ಒಂದು ಬಣ್ಣ ತಳೆಯುತ್ತೆ, ಆ ಹಣ್ಣು ಯಾವುದು ಅಂತ ಹೇಳಿ. ನೇರಳೆ ಹಣ್ಣು. ನೇರಳೆ ಹಣ್ಣು. ನೇರಳೆ ಹಣ್ಣು, ಹೌದಾ? ನೋಡೋಣ. ನೇರಳೆ ಹಣ್ಣು ಅನ್ನೋದು ಸರಿಯಾದ ಉತ್ತರ. ಚಿಕ್ಕ ವಯಸ್ಸಲ್ಲಿ ಮರ ಹತ್ತಿ ನೇರಳೆ ಹಣ್ಣು ತಿಂದು ಎಲ್ಲಿಗೆ ಹೋಗಿದ್ದೆ ಅಂದರೆ ಇಲ್ಲೇ ನಮ್ಮ ಫ್ರೆಂಡ್ ಮನೇಲಿದ್ದೆ ಅಂತ ಸುಳ್ಳು ಹೇಳಿ ಅಮ್ಮ ಬಾಯಿ ನೋಡಿದಾಗ ಬಣ್ಣ ನೋಡಿ ಓ ಹಣ್ಣು ತಿನ್ನಕ್ಕೆ ಮರ ಹತ್ತಕ್ಕೆ ಹೋಗಿದ್ಯಾ ಬೈದು ಹೊಡೆಸ್ಕೊಂಡಿದ್ರೆ ನೆನಪಲ್ಲಿ ಇರು, ಇಲ್ದಿದ್ದಿರಲಿಲ್ಲ. ಎರಡು ಉತ್ತರ ಹೇಳಿ ಸುರೇಂದ್ರ ಕುಮಾರ್, ತಮಗೆ ಅವಕಾಶ. ನರಕ. ನರಕ. ಮೂರು ಉತ್ತರ ತಾಳ್ಮೆ. ಸಹನೆ. ಸಹನೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮೂರು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಟ್ಟಿದ್ದೀರಿ. ಮೂರು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚೆನ್ ಕುರ್ಲಿ. ಐದು ಪ್ರಶ್ನೆ, ಐದು ಸರಿ ಉತ್ತರ, ಐದು ಪುಸ್ತಕ ತಮ್ಮದು. ಮೊದಲ ಅವಕಾಶ ಕಿರಣ್ ಅವರಿಗೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ಅಳಲೆಕಾಯಿ ಪಂಡಿತ ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಕಲಿ ವೈದ್ಯ, ಅಸಲಿ ವೈದ್ಯ? ನಕಲಿ ವೈದ್ಯ. ಮುಂದಿನ ಪ್ರಶ್ನೆ, ಕರು ಹಾಕಿದ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಈದ, ಬದ್ಧ? ಬದ್ಧ. ಮುಂದಿನ ಪ್ರಶ್ನೆ, ಆಡಂಬರ ಎಂಬ ಪದದ ವಿರುದ್ಧ ಪದ ಯಾವುದು? ನಿರಾಡಂಬರ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹೋದರೆ ಒಂದು ಕಲ್ಲು, ಬಿದ್ದರೆ ಹಣ್ಣು. ಬಿದ್ದರೆ ಹಣ್ಣು. ಮುಂದಿನ
ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಸಾವಿರ ಕಣ್ಣಿನ ಸರದಾರನಾದರೂ ನೋಡುವುದು ಎರಡೇ ಕಣ್ಣಲ್ಲಿ ಗೊತ್ತಾಗ್ತಾ ಇಲ್ಲ ಉತ್ತರವನ್ನ ನೋಡೋಣ ಅಳಲೆಕಾಯಿ ಪಂಡಿತ ನಕಲಿ ವೈದ್ಯ ಸರಿಯಾಗಿದೆ ಎರಡೂ ಉತ್ತರ ಕರು ಹಾಕಿದ ಅಂದರೆ ಈದ ಈದ ಹಸು ಈದ ಹುಲಿ ಹೀಗೆಲ್ಲ ನಾವು ಹೇಳ್ತೇವೆ ಮೂರು ಉತ್ತರ ಆಡಂಬರಕ್ಕೆ ನಿರಾಡಂಬರ ತಾವು ಕೊಟ್ಟಿದ್ದೀರಿ ನಾಲ್ಕು ಉತ್ತರ ಹೋದರೆ ಒಂದು ಕಲ್ಲು ಬಂದರೆ ಒಂದು ಹಣ್ಣು ಉತ್ತರ ಸರಿಯಾಗಿದೆ ಐದು ಉತ್ತರ ನವಿಲಿನ ಬಗ್ಗೆ ಬರೆದಂಥ ಒಂದು ಒಗಟು ಆಗಿತ್ತು ಮೂರು ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಹೌದು ಬಿದ್ದರೆ ಒಂದು ಹಣ್ಣು ಬಂದರೆ ಒಂದು ಹಣ್ಣು ಏನು ಆದರೆ ಒಂದು ಹಣ್ಣು ಸಿಗುತ್ತೆ ಹೋದರೆ ಒಂದು ಕಲ್ಲು ತಾನೇ ಹೋಗಲಿ ಬಿಡು ಅಂತ ಆ ಅರ್ಥದಲ್ಲಿ ಉತ್ತರ ಸರಿ ಅಂತ ಸ್ವೀಕರಿಸಬಹುದು ಮೂರು ಸರಿ ಉತ್ತರ ಕೊಟ್ಟಿದ್ದೀರಿ ಮೂರು ಪುಸ್ತಕವನ್ನು ತಮಗೆ ಈಗ ಕೊಡ್ತಾ ಇದ್ದೇನೆ ಸುರೇಂದ್ರ ಕುಮಾರ್ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಅವತಾರ ಮುಗಿ ಎನ್ನುವ ನುಡಿಗಟ್ಟಿನ ಅರ್ಥವೇನು ಮರಣ ಹೊಂದು ಕೆಲಸಬಾರು ಮರಣ ಹೊಂದು ಮುಂದಿನ ಪ್ರಶ್ನೆ ಎರಚು ಅಥವಾ ತೊದಲು ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು ನುಗ್ಗು ಉಗ್ಗು ಉಗ್ಗು ಮುಂದಿನ ಪ್ರಶ್ನೆ ಉನ್ನತಿ ಎಂಬ ಪದದ ವಿರುದ್ಧ ಪದ ಯಾವುದು ಅವನತಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಹರೈಕ್ಕೆ ಬಂದಾಗ ಐದನೇ ಪ್ರಶ್ನೆ ಸಂತೆ ತುಂಬ ಅವ್ವ ಮಗಳದ್ದೇ ದರ್ಬಾರು ಸಂತೆಯಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಅವತಾರ ಮುಗಿ ಮರಣ ಹೊಂದು ಸರಿಯಾಗಿದೆ ಎರಡೂ ಉತ್ತರ ಎರಚು ಅಥವಾ ತೊದಲು ಅಂದರೆ ಉಗ್ಗು ನೀರನ್ನು ಉಗ್ಗುವುದು ಹೀಗೆಲ್ಲ ಪ್ರಯೋಗ ಉಂಟು ನಮ್ಮಲ್ಲಿ ಮೂರೂ ಉತ್ತರ ಉನ್ನತಿಗೆ ಅವನತಿ ಸರಿಯಾಗಿದೆ ನಾಲ್ಕು ಉತ್ತರ ಹರೆಯಕ್ಕೆ ಬಂದಾಗ ಹಂದಿಯೂ ಚಂದ ಅಥವಾ ಕತ್ತೆಯೂ ಚಂದ ಸರಿಯಾದ ಉತ್ತರ ಐದು ಉತ್ತರ ಸಂತೆ ತುಂಬ ಅವ್ವ ಮಗಳದ್ದೇ ದರಬಾರು ಅಂದರೆ ಸೇರು ಪಾವಿನದ್ದೇ ದರಬಾರು ಎನ್ನುವ ಅರ್ಥ ಬರುತ್ತೆ ಮೂರು ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಮೂರು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ ನವೀನ್ ಕುಮಾರ್ ತಾವು ಸಿದ್ಧವಾಗಿದ್ದೀರಿ ಸರ್ ಪ್ರಶ್ನೆಯನ್ನು ಕೇಳ್ತೇವೆ ಮೊದಲ ಪ್ರಶ್ನೆ ಅಳಿಲು ಸೇವೆ ಎನ್ನುವ ನುಡಿಗಟ್ಟಿನ ಅರ್ಥವೇನು ಅಲ್ಪ ಸೇವೆ ದೊಡ್ಡ ಸೇವೆ ಅಲ್ಪ ಸೇವೆ ಮುಂದಿನ ಪ್ರಶ್ನೆ ಐದು ಮಣ್ಣಿನ ಮಡಕೆಗಳು ಎಂಬ ಅರ್ಥವನ್ನು ಕೊಡುವ ಶಬ್ದವು ಯಾವುದು ಐರಾಣಿ ಹಾವುರಾಣಿ ಐರಾಣಿ ಮುಂದಿನ ಪ್ರಶ್ನೆ ಗುಣ ಎಂಬ ಪದದ ವಿರುದ್ಧ ಪದ ಯಾವುದು ನಿರ್ಗುಣ ನಿರ್ಗುಣ ಈ ಗಾದೆಯನ್ನು ಪೂರ್ಣಗೊಳಿಸಿ ಉಪ್ಪು ತಿಂದ ಮೇಲೆ ನೀರು ಕುಡಿಯಲೇಬೇಕು ನೀರು ಕುಡಿಯಲೇಬೇಕು ಐದನೆಯದು ನೋಡಿದರೆ ಕಲ್ಲು ನೀರು ಹಾಕಿದರೆ ಮಣ್ಣು ಉಪ್ಪು ಉಪ್ಪು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಅಳಿಲು ಸೇವೆ ಅಲ್ಪ ಸೇವೆ ಸರಿಯಾಗಿದೆ ಎರಡು ಉತ್ತರ ಐದು ಮಣ್ಣಿನ ಮಡಿಕೆಗಳು ಐರಾಣಿ ಸರಿಯಾಗಿದೆ ಮೂರು ಉತ್ತರ ಗುಣ ಅನ್ನೋದಕ್ಕೆ ಅವಗುಣ ಅನ್ನೋದು ಒಳ್ಳೆ ಗುಣ ಕೆಟ್ಟ ಗುಣ ಅಂತ ನಿರ್ಗುಣ ಅಂದರೆ ಗುಣವೇ ಇಲ್ಲ ಅನ್ನೋ ಅರ್ಥ ಬರುತ್ತೆ ಹಾಗಾಗಿ ಅದು ಸರಿಯಾಗಲಾರದು ನಾಲ್ಕು ಉತ್ತರ ಉಪ್ಪು ತಿಂದ ಮೇಲೆ ನೀರನ್ನು ಕುಡಿಯಬೇಕು ಕೊಟ್ಟಿದ್ದೀರಿ ಅಲ್ವಾ ಹಾಂ ಐದನೆಯದು ಸುಣ್ಣದ ಬಗ್ಗೆ ಹೇಳಿದ್ದು ಐದು ಪ್ರಶ್ನೆಗಳಲ್ಲಿ ಮೂರು ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲ ಅವಕಾಶ ಕಿರಣ್ ಅವರಿಗೆ ಮೂರು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ದಯವಿಟ್ಟು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು ಮೂರು ಆರು ಒಂಬತ್ತು ಪುಸ್ತಕ ತಮಗೆ ಸಿಗ್ತಾ ಇದೆ ಇನ್ನೊಂದು ಪುಸ್ತಕ ತಗೊಂಡಿದ್ದರೆ ಭಾಳ ಖುಷಿ ಆಗ್ತಾ ಇತ್ತು ಇದೇನು ಕಡಿಮೆ ಸಾಧನೆಯಲ್ಲ ಅಭಿನಂದನೆಗಳು ನವೀನ್ ಅವರಿಗೆ ಐದು ಪುಸ್ತಕ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ